ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾ ಕಾಂಡಕ್ಕೆ ಸ್ವಾಗತ. ರಾಮ ಲಕ್ಷ್ಮಣ ಸೀತೆಯರು ಚಿತ್ರಕೂಟದ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ದಾರಿ ಬದಿಯಲ್ಲಿರುವ ಹಳ್ಳಿಯ ಜನರಿಗೆ ಅವರನ್ನು ಕಂಡು ಅದೇನೋ ವಿಚಿತ್ರವಾದ ಮುಗ್ಧ ಕುತೂಹಲ. ಒಬ್ಬ ಶ್ಯಾಮಲವರ್ಣದ ಸುಂದರಾಂಗ ಶ್ರೀರಾಮಚಂದ್ರ ಪ್ರಭು, ಮತ್ತೊಬ್ಬ ಗೌರವರ್ಣದ ಸುಂದರಾಂಗ ಲಕ್ಷ್ಮಣ, ಇವರ ಜೊತೆಯಲ್ಲಿ ಬರುತ್ತಿರುವ ಪರಮಸುಂದರಿಯಾದ ಸೀತಾದೇವಿಯನ್ನು ಸಮೀಪಿಸಿ ಹಳ್ಳಿಯ ಹೆಣ್ಣು ಮಕ್ಕಳು ಪ್ರಶ್ನಿಸುತ್ತಿರುವರು. ಎಲೈ ಸುಮುಖಿಯೇ, ತಮ್ಮ ಚೆಲುವಿನಿಂದ ಕೋಟಿ ಮನ್ಮಥರಿಗೆ ಮೀರಿದ ಪ್ರಕಾಶವುಳ್ಳ ಇವರು, ನಿನಗೆ ಏನಾಗಬೇಕು? ಅವರ ಆ ಪ್ರೇಮಮಯ ವಾಣಿಯನ್ನು ಕೇಳಿ ಸೀತೆಯು ಸಂಕೋಚಗೊಂಡು ಮನಸ್ಸಿನಲ್ಲೇ ಮುಗುಳ್ನಕ್ಕಳು. ಗೌರವರ್ಣದ ಸೀತಾದೇವಿಯು ಮೊದಲಿಗೆ ರಾಮಲಕ್ಷ್ಮಣರನ್ನು ನೋಡಿ ಸಂಕೋಚದಿಂದ ನೆಲ ನೋಡತೊಡಗಿದಳು. ಹೇಳದಿದ್ದರೆ ಹಳ್ಳಿಯ ಹೆಂಗಸರ ಮನ ನೋಯಿಸಿದಂತಾಗುತ್ತದೆ, ಹೇಳೋಣವೆಂದರೆ ನಾಚಿಕೆ ಅಡ್ಡ ಬರುತ್ತದೆ. ಬಳಿಕ ಮೃಗಲೋಚನೆಯು ಪಿಕವಾಣಿಯೂ ಆದ ಸೀತೆಯು ಸಂಕೋಚಗೊಂಡು ಪ್ರೇಮದಿಂದ ಮಧುರವಾಗಿ ಇಂತೆಂದಳು: ಸರಳ ಸ್ವಭಾವದವನು, ಸುಂದರನು, ಗೌರವರ್ಣನು, ಸಣ್ಣವನು ಆದ ಇವನು ನನ್ನ ಮೈದುನನು. ಇವನ ಅವನ ಹೆಸರು ಲಕ್ಷ್ಮಣ. ಅನಂತರ ಸೀತೆಯು ತನ್ನ ಚಂದ್ರ ವದನವನ್ನು ಸೆರಗಿನಿಂದ ಮುಚ್ಚಿಕೊಂಡು ತನ್ನ ಪ್ರಿಯಕರನತ್ತ ನೋಡಿ ಹುಬ್ಬು ಕೊಂಕಿಸಿ ಕಂಜನ ಪಕ್ಷಿಯಂತಹ ತನ್ನ ಕಂಗುಳನ್ನು ತಿರುಚಿ ಸನ್ನೆಯಿಂದಲೇ ಹೇಳಿದಳು: ಅವರು ನನ್ನ ಯಜಮಾನರು. ಆಕೆಯ ಪ್ರಸಂಗೋಚಿತ ಉತ್ತರವನ್ನು ಕೇಳಿ ಗ್ರಾಮ ವಧುಗಳಿಗೆ ತಿರುಕನಿಗೆ ರಾಜಭಂಡಾರವೇ ಸಿಕ್ಕಿದಂತೆ ಆನಂದಿತರಾದರು. ಅವರು ಅತ್ಯಂತ ಪ್ರೇಮದಿಂದ ಸೀತೆಯ ಕಾಲಿಗೆರಗಿ ಅನೇಕ ವಿಧದಿಂದ ಅವಳನ್ನು ಹರಸಿ, ತಾಯಿ, ಆದಿಶೇಷನ ಹೆಡೆಯ ಮೇಲೆ ಈ ಭೂಮಿಯು ಇರುವ ತನಕ ನೀನು ಮುತ್ತೈದೆಯಾಗಿರು ಎಂದು ಹಾರೈಸಿದರು. ಅವರೆಲ್ಲರೂ ಇನ್ನೂ ಕೇಳಿದರು: ಪರಶಿವನಿಗೆ ಪಾರ್ವತಿಯಂತೆ ನೀನು ನಿನ್ನ ಪತಿಗೆ ಪ್ರೇಮಪಾತ್ರವಾಗಿರು. ದೇವಿ, ನಮ್ಮ ಮೇಲೆ ನಿನ್ನ ದಯೆ ಇರಲಿ. ನೀವು ಮರಳಿ ಇದೇ ದಾರಿಯಿಂದ ಬರಬೇಕೆಂದು ನಾವು ಪುನಃ ಪುನಃ ಕೈಜೋಡಿಸಿ ಪ್ರಾರ್ಥಿಸಿಕೊಳ್ಳುವೆವು. ನೀವು ನಮ್ಮನ್ನು ತಮ್ಮ ದಾಸಿಯರೆಂದು ಭಾವಿಸಿ ನಮಗೆ ದರ್ಶನ ನೀಡಬೇಕು. ಅವರೆಲ್ಲರೂ ಪ್ರೇಮ ಪಿಪಾಸುಗಳೆಂಬುದನ್ನು ಸೀತೆಯು ಮನಗಂಡು ನಲ್ವಾತುಗಳಿಂದ ಬೆಳದಿಂಗಳು ನೈದಿಲೆಗಳನ್ನು ಅರಳಿಸಿದಂತೆ ಅವರೆಲ್ಲರ ಮನಸ್ಸನ್ನು ಸಂತೋಷಪಡಿಸಿದಳು. ಅದೇ ವೇಳೆಗೆ ಶ್ರೀರಾಮನ ಒಲವನ್ನು ತಿಳಿದು ಲಕ್ಷ್ಮಣನು ಮೃದು ಮಧುರ ವಾಣಿಯಿಂದ ಜನರಲ್ಲಿ ದಾರಿ ಕೇಳಿದನು. ಆ ಮಾತು ಕಿವಿಗೆ ಬಿದ್ದ ಕೂಡಲೇ ಅಲ್ಲಿದ್ದ ನರನಾರಿಯರು ದುಃಖಗೊಂಡರು. ಅವರ ಶರೀರ ಪುಲಕಿತವಾಯಿತು, ಕಣ್ಣುಗಳು ತುಂಬಿ ಬಂದವು, ಅವರ ಆನಂದ ಮಾಯವಾಯಿತು. ವಿಧಿಯು ಕೊಟ್ಟ ಸಂಪತ್ತನ್ನು ಕಿತ್ತುಕೊಂಡದ್ದು ಅವರಿಗೆ ದುಃಖವಾಯಿತು. ಕೊನೆಗೆ ಕರ್ಮಗತಿ ಎಂದುಕೊಂಡು ಅವರು ಧೈರ್ಯ ತಂದುಕೊಂಡು ತಮ್ಮ ತಮ್ಮಲ್ಲೇ ಚರ್ಚಿಸಿ ವಿಧಿಯಿಲ್ಲದೆ ಅವರಿಗೆ ಸುಗಮವಾದ ದಾರಿಯನ್ನು ತೋರಿದರು. ಅನಂತರ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನು ಮುಂದಕ್ಕೆ ಸಾಗಿದನು. ಹಿಂಬಾಲಿಸಿ ಬರುತ್ತಿದ್ದ ಜನರಿಗೆ ಪ್ರಿಯ ವಚನಗಳನ್ನಾಡಿ ಹಿಂದಕ್ಕೆ ಕಳಿಸಿದನು. ಆದರೆ ಅವರ ಮನಸ್ಸು ಮಾತ್ರ ಅವನ ಜೊತೆಯಲ್ಲೇ ಇತ್ತು. ಹಿಂದಿರುಗುವಾಗ ಆ ಸ್ತ್ರೀ ಪುರುಷರು ತುಂಬಾ ಪಶ್ಚಾತ್ತಾಪಪಟ್ಟರು. ಮನಸ್ಸಿನಲ್ಲೇ ವಿಧಿಯನ್ನು ಶಪಿಸಿದರು. ಅವರು ತಮ್ಮ ತಮ್ಮಲ್ಲೇ ವಿಷಾದದಿಂದ ಅಂದುಕೊಂಡರು: ಈ ವಿಧಿ ವಿಲಾಸವೇ ಹೀಗೆ ಯಾವಾಗಲೂ ತಲೆ ಕೆಳಗಿರುತ್ತದೆ. ಆ ವಿಧಾತನು ನಿರಂಕುಶ, ನಿಷ್ಠುರ, ನಿರ್ದಯಿ ಹಾಗೂ ಭಯರಹಿತನು ಆಗಿರುವನು. ಅವನು ಚಂದ್ರನನ್ನು ರೋಗಿಯನ್ನಾಗಿಸಿ ಅವನಿಗೆ ಕಳಂಕವನ್ನು ಹಚ್ಚಿದನು. ಕಲ್ಪ ವೃಕ್ಷವನ್ನು ಮರವಾಗಿಸಿ ಸ್ಥಾವರವಾಗಿಸಿದನು, ಸಮುದ್ರವನ್ನು ಉಪ್ಪಾಗಿಸಿದನು. ಅಂತಹ ವಿಧಾತನೇ ಈ ರಾಜಕುಮಾರರನ್ನು ಕಾಡಿಗೆ ಕಳಿಸಿರುವನು. ವಿಧಾತನು ಇಂತಹ ಸುಕುಮಾರರಾದ ರಾಜಕುಮಾರರನ್ನು ಕಾಡಿಗೆ ಅಟ್ಟಿದ ಮೇಲೆ ಅವನು ರಚಿಸಿದ ಭೋಗ ವಿಲಾಸಗಳು ವ್ಯರ್ಥವೇ ಸರಿ. ಇವರು ಪಾದರಕ್ಷೆಗಳೂ ಇಲ್ಲದೆ ದಾರಿ ನಡೆಯುತ್ತಿರುವುದನ್ನು ನೋಡಿದರೆ
ಆ ಸೃಷ್ಟಿಕರ್ತ ನಿರ್ಮಿಸಿದ ವಾಹನಗಳೆಲ್ಲವೂ ವ್ಯರ್ಥವಾದವುಗಳೇ. ಇವರು ಕುಶ ಕಿಸಲಯಗಳ ಮೇಲೆ ನೆಲದ ಮೇಲೆ ಮಲಗುವಾಗ ಸುಖಶಯ್ಯಗಳನ್ನು ವಿಧಿಯು ಏತಕ್ಕಾಗಿ ನಿರ್ಮಿಸಿದನೋ ಕಾಣೆ. ಹೆಮ್ಮರಗಳ ಕೆಳಗೆ ಇವರು ನೆಲೆಸಬೇಕಾದ ಪರಿಸ್ಥಿತಿ ಒದಗಿರುವಾಗ ಉಜ್ವಲ ಸೌಧಗಳನ್ನು ದಿವ್ಯ ಹರ್ಮ್ಯಗಳನ್ನು ನಿರ್ಮಿಸಿ ಅವನು ವ್ಯರ್ಥವಾಗಿ ಪರಿಶ್ರಮ ಪಟ್ಟನು. ಈ ಸುಂದರ ಸುಕುಮಾರ ಯುವಕರು ಮುನಿಯೋಗ್ಯವಾದ ಜಟಗಳನ್ನು ವಲ್ಕಲಗಳನ್ನು ಧರಿಸಿರುವಾಗ ವಿಧಾತನು ವಿವಿಧ ಆಭರಣಗಳನ್ನು ವಸ್ತ್ರಗಳನ್ನು ನಿರ್ಮಿಸಿದುದು ವ್ಯರ್ಥವೇ ಸರಿ. ಇವರಿಗೆ ಕಂದಮೂಲ ಫಲಗಳನ್ನು ಆಹಾರವಾಗಿಸಿದ ಆ ವಿಧಿಯು ನಿರ್ಮಿಸಿದ ಅಮೃತವೇ ಮೊದಲಾದ ದಿವ್ಯ ಭೋಜನಗಳು ನಿಷ್ಪ್ರಯೋಜಕ. ಬೇರೆ ಯಾರೋ ಹೇಳಿದರು, ಇವರು ಸಹಜ ಸುಂದರರು, ಬ್ರಹ್ಮನು ಇವರನ್ನು ನಿರ್ಮಿಸಲಿಲ್ಲ, ಇವರು ತಮ್ಮನ್ನು ತಾವೇ ಸೃಷ್ಟಿಸಿಕೊಂಡವರು, ಸ್ವಯಂಭುಗಳು. ನಮ್ಮ ಕಿವಿ ಕಣ್ಣು ಮತ್ತು ಮನಸ್ಸಿಗೆ ಗೋಚರವಾಗುವ ಅನುಭವಗಳು ವೇದಗಳ ಪ್ರಕಾರ ಎಷ್ಟಿವೆಯೋ ಅಲ್ಲಿಯ ವರೆವಿಗೂ 14 ಲೋಕಗಳಲ್ಲಿ ಹುಡುಕಿದರೂ ಇಂತಹ ಪುರುಷರಾಗಲಿ ಸ್ತ್ರೀಯಾಗಲಿ ಬೇರೆಲ್ಲಿಯೂ ದೊರಕಲಾರರು. ಇವರು ವಿಧಾತನ 14 ಭುವನಗಳಿಂದ ಬೇರೆಯೇ ಆಗಿರುವರು. ಇವರು ತಮ್ಮ ಮಹಿಮೆಯಿಂದಲೇ ಕಾಣಿಸಿಕೊಂಡವರು ಎಂಬುದು ಸಿದ್ಧವಾಗುತ್ತದೆ. ಇವರನ್ನು ಕಂಡು ವಿಧಾತನ ಮನಸ್ಸು ಅನುರಕ್ತವಾಯಿತು. ಆಗ ಅವನೂ ಕೂಡ ಇವರ ಉಪಮೆಗೆ ತಕ್ಕ ಸ್ತ್ರೀ ಪುರುಷರನ್ನು ಸೃಷ್ಟಿಸತೊಡಗಿದನು. ಆದರೆ ಅವನು ಯಶಸ್ವಿಯಾಗಲಿಲ್ಲ. ಹೊಟ್ಟೆ ಕಿಚ್ಚಿನಿಂದ ಅವನು ಇವರನ್ನು ಕಾಡಿಗೆ ತಂದು ಅಡಗಿಸಿಟ್ಟನು. ಮತ್ತೊಬ್ಬ ಹೇಳುತ್ತಾನೆ, ನಮಗೆ ಹೆಚ್ಚೇನೂ ತಿಳಿಯದು, ಇವನ ದರ್ಶನ ಪಡೆದ ನಾವು ಪರಮ ಧನ್ಯರು, ಇಷ್ಟು ಮಾತ್ರ ಬಲ್ಲೆವು. ಇಷ್ಟೇ ಅಲ್ಲ, ಇವರನ್ನು ಕಂಡವರು, ಕಾಣುತ್ತಿರುವವರು, ಕಾಣಲಿರುವವರು ಇವರೆಲ್ಲರೂ ಪುಣ್ಯಾತ್ಮರು. ಈ ಪ್ರಕಾರ ಪ್ರಿಯವಚನಗಳನ್ನಾಡುತ್ತಾ ಎಲ್ಲರೂ ಪ್ರೇಮದ ಕಂಬನಿ ಮಿಡಿದರು. ಹಾಗೂ ಅತ್ಯಂತ ಸುಕುಮಾರ ಶರೀರರಾದ ಇವರು ದುರ್ಗಮ ಮಾರ್ಗವನ್ನು ಹೇಗೆ ಕ್ರಮಿಸುವರೋ ಏನೋ ಎಂದು ಆಡಿಕೊಳ್ಳುತ್ತಿದ್ದರು. ಸಂಜೆಯ ಹೊತ್ತಿನಲ್ಲಿ ಮುಂದಾಗುವ ವಿರಹ ದುಃಖದ ಕಲ್ಪನೆಯಿಂದ ದುಃಖಿತವಾಗುವ ಚಕ್ರವಾಕ ಪಕ್ಷಿಯಂತೆ ಆ ಸ್ತ್ರೀಯರು ತಮಗೆ ಸೀತಾರಾಮ ಲಕ್ಷ್ಮಣರ ಅಗಲುವಿಕೆ ಉಂಟಾಗುವುದೆಂದು ತಿಳಿದು ಸ್ನೇಹ ಪರವಶರಾಗಿ ವಿಕಲರಾದರು. ಅವರ ಚರಣ ಕಮಲಗಳ ಕೋಮಲತ್ವವನ್ನು, ಮಾರ್ಗದ ಕಠಿಣತ್ವವನ್ನು ಅರಿತುಕೊಂಡು ದುಃಖಿತರಾಗಿ ಗದ್ಗದ ಕಂಠದಿಂದ ಹೀಗೆ ನುಡಿದರು, ಇವರ ಅರುಣ ವರ್ಣದ ಕೋಮಲ ಚರಣಗಳು ಸೋಂಕಿದ ಕೂಡಲೇ ಭೂಮಿಯು ನಮ್ಮ ಹೃದಯಗಳು ಸಂಕೋಚಗೊಳ್ಳುವಂತೆ ಕುಗ್ಗುತ್ತದೆ. ಜಗದೀಶ್ವರನು ಇವರಿಗೆ ವನವಾಸವನ್ನೇ ನೀಡುವುದಾಗಿದ್ದರೆ ಇವರಿಗಾಗಿ ಹೂವಿನ ಹಾದಿಯನ್ನೇಕೆ ರಚಿಸಲಿಲ್ಲ? ವಿಧಾತನು ಏನು ಕೇಳಿದರೂ ಕೊಡುವುದಾದರೆ ನಾವು ಇವರನ್ನೇ ಕೇಳಿ ಪಡೆದುಕೊಂಡು ನಮ್ಮ ಕಣ್ಣಿನಲ್ಲೇಕೆ ಇರಿಸಿಕೊಳ್ಳಬಾರದು? ಈ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ಸ್ತ್ರೀ ಪುರುಷರಿಗೆ ಸೀತಾರಾಮರ ದರ್ಶನ ದೊರೆಯಲಿಲ್ಲ. ಅವರು ಸೀತಾರಾಮರ ಸೌಂದರ್ಯದ ಬಗೆಗೆ ಕೇಳಿ ವ್ಯಾಕುಲರಾಗಿ ಹೇಳುತ್ತಿದ್ದರು, ತಮ್ಮ, ಇಷ್ಟು ಹೊತ್ತಿಗೆ ಅವರು ಎಲ್ಲಿಯವರೆಗೆ ಹೋಗಿರಬಹುದು? ಅವರಲ್ಲಿ ಸಮರ್ಥನಾದವರು ಓಡುತ್ತಾ ಹೋಗಿ ಅವರ ದರ್ಶನ ಪಡೆದು ತಮ್ಮ ಜನ್ಮದ ಪರಮ ಫಲವನ್ನು ಪಡೆದು ಅತೀವ ಆನಂದಿತರಾಗಿ ಮರಳುತ್ತಿದ್ದರು. ಬಸುರಿ ಬಾಣಂತಿಯರೇ ಮೊದಲಾದ ಅಬಲೆಯರು, ಮಕ್ಕಳು, ಮುದುಕರು ಅವರ ದರ್ಶನ ಪಡೆಯಲಾಗದಿದ್ದುದಕ್ಕಾಗಿ ಕೈಕೈ ಹಿಸುಕಿಕೊಳ್ಳುತ್ತಿದ್ದರು. ಈ ವಿಧವಾಗಿ ರಾಮನು ಹೋದಲ್ಲೆಲ್ಲ ಜನರು ಪ್ರೇಮ ಪರವಶರಾಗುತ್ತಿದ್ದರು. ಸೂರ್ಯ ಕುಲರೂಪಿ ನೈದಿಲೆಯನ್ನು ಅರಳಿಸುವ ಚಂದ್ರನಂತಿರುವ ಶ್ರೀರಾಮಚಂದ್ರನ ದರ್ಶನ ಪಡೆದು ಹಳ್ಳಿ ಹಳ್ಳಿಯಲ್ಲೂ ಇಂತಹುದೇ ಆನಂದ ಹಬ್ಬುತ್ತಿತ್ತು. ಅವರ ವನವಾಸದ ಸುದ್ದಿಯನ್ನು ಕೇಳಿದ ಜನರು ಅದಕ್ಕೆ ಕಾರಣರಾದ ರಾಜರಾಣಿಯರನ್ನು ದೂಷಿಸುತ್ತಿದ್ದರು. ಕೆಲವರು ನಮಗೆ ನಮ್ಮ ಕಣ್ಣನ್ನು ಸಾರ್ಥಕಪಡಿಸಿಕೊಳ್ಳುವ ಅವಕಾಶ ನೀಡಿದ ರಾಜನು ನಿಜಕ್ಕೂ ತುಂಬಾ ಒಳ್ಳೆಯವನು ಎಂದು ಹೇಳುತ್ತಿದ್ದರು. ಮತ್ತೆ ಕೆಲವರು ಸರಳವಾದ ಪ್ರೇಮಪೂರಿತ ಮಧುರ ವಚನಗಳನ್ನು ಆಡಿಕೊಳ್ಳುತ್ತಿದ್ದರು. ಇವರಿಗೆ ಜನ್ಮವನ್ನು ಕೊಟ್ಟ ಆ ತಂದೆ ತಾಯಿಯರು ನಿಜವಾಗಿ ಧನ್ಯರು. ಇವರಿದ್ದ ಊರು ಧನ್ಯವು. ಇವರು ಹೋಗುವ ದೇಶ, ಪರ್ವತ, ವನ, ಹಳ್ಳಿ, ತಾಣಗಳು ಧನ್ಯಾತಿ ಧನ್ಯಗಳು. ಇವನ ಪ್ರೇಮ
ಪಾತ್ರರಾದವರನ್ನು ಸೃಷ್ಟಿಸಿ ಬ್ರಹ್ಮನು ನಿಜಕ್ಕೂ ಸುಖ ಪಡೆದನು. ಈ ರಾಮ ಲಕ್ಷ್ಮಣ ಪಥಿಕರ ಸುಂದರ ಕಥೆ ಹಾದಿ ಬೀದಿಗಳಲ್ಲಿ ಕಾಡಿನಲ್ಲೆಲ್ಲ ಹಬ್ಬಿತು. ರಘುಕುಲ ರೂಪಿ ಕಮಲವನ್ನು ಅರಳಿಸುವ ಸೂರ್ಯನಂತಿರುವ ಶ್ರೀರಾಮಚಂದ್ರನು ಈ ಪ್ರಕಾರವಾಗಿ ಹಾದಿಯ ಜನರಿಗೆ ಸುಖವನ್ನು ನೀಡುತ್ತಾ ಸೀತಾ ಲಕ್ಷ್ಮಣರೊಂದಿಗೆ ವನವೀಕ್ಷಣೆ ಮಾಡುತ್ತಾ ಹೋಗುತ್ತಿದ್ದನು. ಮುಂದೆ ಶ್ರೀರಾಮನು, ಹಿಂದೆ ಲಕ್ಷ್ಮಣನು, ಇಬ್ಬರು ತಾಪಸ ವೇಷದಿಂದ ಸುಶೋಭಿತರಾಗುತ್ತಿದ್ದಾರೆ. ಅವರಿಬ್ಬರ ನಡುವೆ ಸೀತೆಯು ಬ್ರಹ್ಮ ಮತ್ತು ಜೀವರ ನಡುವೆ ಮಾಯೆ ಇರುವಂತೆ ಶೋಭಿಸುತ್ತಿರುವಳು. ವಸಂತ ಋತು ಹಾಗೂ ಕಾಮದೇವರ ನಡುವೆ ರತಿಯಂತೆ ಕಂಗೊಳಿಸಿದಳು. ಬುಧ ಮತ್ತು ಚಂದ್ರಮನ ನಡುವೆ ರೋಹಿಣಿ ಇರುವಂತೆ ಸೀತೆಯು ವಿರಾಜಿಸುತ್ತಿದ್ದಳು. ದಾರಿ ನೆಡೆವಾಗ ನೆಲದಲ್ಲಿ ಮೂಡಿದ ಶ್ರೀರಾಮನ ಚರಣ ಚಿಹ್ನೆಗಳ ಮೇಲೆ ತನ್ನ ಕಾಲು ಬೀಳದಂತೆ ಜಾಗ್ರತೆಯಾಗಿ ಸೀತೆಯು ನಡೆಯುತ್ತಿದ್ದಳು. ಮತ್ತೆ ಲಕ್ಷ್ಮಣನು ಸೀತಾರಾಮರಿಬ್ಬರ ಚರಣ ಚಿಹ್ನೆಗಳನ್ನು ತಪ್ಪಿಸಿಕೊಳ್ಳುತ್ತಾ ಅವುಗಳನ್ನು ಬಲಕ್ಕೆ ಮಾಡಿಕೊಂಡು ನಡೆದುಕೊಂಡು ಹೋಗುತ್ತಿದ್ದನು. ಶ್ರೀ ಸೀತಾರಾಮ ಲಕ್ಷ್ಮಣರ ಅಲೌಕಿಕ ಪ್ರೇಮವು ಮಾತಿಗೆ ನಿಲುಕುವಂತಹುದಲ್ಲ, ಅನಿರ್ವಚನೀಯ. ಅದನ್ನು ಎಂತು ವರ್ಣಿಸುವುದು? ಪಶು ಪಕ್ಷಿಗಳೂ ಕೂಡ ಅವರ ಸೌಂದರ್ಯಕ್ಕೆ ಮಾರುಹೋಗಿದ್ದವು, ಪ್ರೇಮ ಪರವಶವಾಗುತ್ತಿದ್ದವು. ಪಥಿಕ ರೂಪಿ ಶ್ರೀರಾಮನು ಅವುಗಳ ಚಿತ್ತವನ್ನು ಅಪಹರಿಸಿದ್ದನು. ಪ್ರಿಯ ಪಥಿಕರಾದ ಸೀತಾ ಸಮೇತ ಅಣ್ಣ ತಮ್ಮಂದಿರಿಬ್ಬರನ್ನು ಕಂಡವರು ಆಗಮವಾದ ಭವಮಾರ್ಗವನ್ನು ಸುಲಭವಾಗಿ ಶ್ರಮವಿಲ್ಲದೆ ದಾಟಿಬಿಟ್ಟರು. ಅಂದರೆ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದಿ ಮುಕ್ತರಾದರು. ಇಂದು ಕೂಡ ಪಥಿಕರಾದ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನ ಪವಿತ್ರ ರೂಪವು ಕನಸಿನಲ್ಲಾದರೂ ಹೃದಯದಲ್ಲಿ ಬಂದು ನೆಲೆಸಿದರೆ ಅವರು ಮುನಿಗಳಿಗೂ ಅಗಮ್ಯವಾದ ಶ್ರೀರಾಮನ ಸಾಕೇತ ಧಾಮವನ್ನು ಹೊಂದುವರು. ಆಗ ಶ್ರೀರಾಮನು ಸೀತೆಯು ಬಳಲಿರುವುದನ್ನು ಕಂಡು ಸನಿಹದಲ್ಲೇ ಒಂದು ಆಲದ ಮರ ಹಾಗೂ ತಣ್ಣೀರನ್ನು ಕಂಡು ಅಂದು ಅಲ್ಲೇ ತಂಗಿದರು. ಕಂದಮೂಲ ಫಲಗಳನ್ನು ಭುಂಜಿಸಿ ಆ ರಾತ್ರಿ ಅಲ್ಲೇ ಕಳೆದು ಮರುದಿನ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಮುಂದೆ ಸಾಗಿದರು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ, ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ, ಶ್ರೀರಾಮ 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 ಶ್ರೀರಾಮ.